ಹೇಳಿ ಥ್ಯಾಂಕ್ ಯು. ಅಶ್ವಿನಿ ಆಯ್ತಾ? ಆನೆ ಮಾಡಿಲ್ಲ. ಎಲ್ಲ ಸ್ನೇಹಿತರು ಬಂದಿದ್ದಾರೆ, ನಿಮ್ಗೆಲ್ರಿಗೂ ವೆಲ್ಕಮ್ ಮಾಡ್ತಾ, ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಹಾಗೆ ಕರ್ನಾಟಕದ ಎಲ್ಲ ನಮ್ಮ ಪ್ರೀತಿಯ ಜನತೆಗೆ ನಮ್ಮ ಸಂಪೂರ್ಣ ಭಾಗ ಹೇಳಲು ಕಡಲಿಂದ ಯುಗಾದಿ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಗ್ರೂಪ್ ಸ್ಟುಡಿಯೋ ಅಂದರೆ ಸಾಧು ಕೊಟ್ಟರ ಅವರ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜೀವ ಗಟ್ಟಿದ ಭಾಗ ಎರಡರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತದೆ. ಬಿಕಾಸ್ ಇಟ್ ಇಸ್ ಮಾಸ್ ಪೀಸಿಸ್ ಡೇ ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತಾ ಹೇಳ್ತೀನಿ. ಐ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಕ್ ಮೈ ಹೀರೋ ಸುನಾರ್ ಕುಟಕ ಚಲವನ್ ಪ್ರೊಡ್ಯೂಸರ್ ಆ್ಯಂಡ್ ನಮ್ಮ ಹೀರೋಯಿನ್ ಅರ್ಜಿತ ರಾಮ್. ಇವತ್ತು ಹಬ್ಬ ಅವ್ರಿಗೆ ಜೋ ಬಂದಿಲ್ಲ, ಸೊ ಎಲ್ಲರೂ ಪರವಾಗಿ ಎಲ್ಲರಿಗೂ ವೆಲ್ಕಮ್ ಮಾಡ್ತಾರೆ. ಎಸ್, ಲೆಟ್ಸ್ ಸ್ಟಾರ್ಟ್. ಸಿನಿಮಾ ಯಾವ ಹಂತಕ್ಕೆ ಬಂದಿದೆ? ಡಬ್ಬಿಂಗ್ ಬಿಟ್ಟು ಬೇರೆ ಕೆಲಸಗಳು. ಸಿನಿಮಾದ 40 ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ. ಮೊದಲ ಸ್ಕೆಡ್ಯೂಲ್ ಬ್ಯಾಂಗ್ಳೂರ್ ಮಾಡಿದ್ವಿ, ಐ ಮೆಟ್ ಯು ಅವರ್ ರೆಸ್ಪೆಕ್ಟ್ ಮಾಡಿ, ಸೊ ಕಿಟ್ಟಪ್ಪ ದುಬಾರಿ ಕಾರನ್ನ ಗಿಫ್ಟ್ ಕೊಡಬೇಕು. ಸಿನಿಮಾ ಶುರು ಮಾಡಿದ್ವಿ. ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ 15 ದಿನಗಳ ಕಾಲ ಬಹಳ ಬ್ಯೂಟಿಫುಲ್ಲಾದ ಲೊಕೇಶನ್ಸ್ ಅಂದರೆ ಮಿನಿಮಮ್ ಆಫ್ 11 ಲೊಕೇಶನ್ಸ್. ಯೂಶ್ವಲಿ 1 or 2 ಲೊಕೇಶನ್ಸ್ ಕವರ್ ಮಾಡೋದೆ ಕಷ್ಟ ಸ್ವಿಟ್ಜರ್ಲ್ಯಾಂಡ್. ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇರಲಿಲ್ಲ. 11 ಲೊಕೇಶನ್ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬಾರ್ಡರ್ನ ಹಿಡಿದು ಸ್ವಿಟ್ಜರ್ಲ್ಯಾಂಡ್ ಇಟಲಿ ಬಾರ್ಡರ್ನ ಹಿಡಿದು ಸ್ವಿಟ್ಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ಸ್ 7 ಸ್ಟೇಟ್ಸಲ್ಲಿ ಈ ಸಿನಿಮಾನ 2ನೇ ಹಂತ ಮುಗಿಸ್ಕೊಂಡು ಈಗ 3ನೇ ಹಂತ ಮುಗಿಸಿದ್ದೀವಿ. 4ನೇ ಹಂತ ಅಂತಿಮ ಹಂತ 12ನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟೇಟ್ ಫಾರ್ಮಲ್ಲಿ ಶುರುವಾಗ್ತದೆ. ಅದೊಂದು ಮೇಜರ್ ಸ್ಕೆಡ್ಯೂಲ್ ಆಗಿರುತ್ತೆ. 17 ದಿನಗಳ ಕಾಲ ಇನ್ನೊಮ್ಮೆ ಚಿತ್ರೀಕರಣ ಬಾಕಿ ಇದೆ. ಅದನ್ನು ಮುಗಿಸಿದ್ರೆ ಸಿನಿಮಾ ನಾವು ಜೂನ್ನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಶೋ ಫಾರ್ ದ ಬೆಸ್ಟ್. ಮಾತಿಗೆ ತುಂಬ ಬೇರೆ ಥರದ್ದೇ ಪ್ರಾಮುಖ್ಯತೆ ಇರೋದ್ರಿಂದ ನರೇಟಿವ್ ತುಂಬ ಜಾಸ್ತಿ ಇರೋದ್ರಿಂದ ತುಂಬ ಮುಂಚೆನೇ ಡಬ್ಬಿಂಗ್ ಶುರು ಮಾಡ್ತೀವಿ. ಬರವಣಿಗೆ ಕಾರ್ಯ ಚಂದ್ರ ಸಂಭಾಷಣೆ ಚಂದ್ರ ಚೂಡು ಮಾಡ್ತಾರೋದ್ರಿಂದ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು 2 ದಿನ ಗ್ಯಾಪ್ 12 ದಿನ ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ಏನಾದರೂ ಒಂದಷ್ಟು ವಿಷಯಗಳು ಬೇಕಲ್ಲ, ಅದನ್ನು ಶುರು ಮಾಡ್ತೀವಿ. ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು 15 ದಿನಗಳ ಸಂದೇಶದಲ್ಲಿ ನಾವು ಶೂಟ್ ಮಾಡೋದು ವಿಷಯ. ನಂತರದ ಕೆಲಸಗಳು ನಡೆಯುತ್ತೆ ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ. ಕಾರಣಾಂತರಗಳಿಂದ ಆಗಲಿಲ್ಲ, ನಮ್ಮಷ್ಟು ಸ್ಪೀಡಾಗಿ ಕೆಲಸ ಮಾಡೋದಾಗಲಿ, ತುಂಬ ರಶ್ ಇದೆ, ಎಲ್ಲ ಸ್ಟುಡಿಯೋಗಳು ಬಿಸಿ ಇದ್ದಾರೆ, ಎಲ್ಲರೂ ಬಿಸಿ ಇದ್ದಾರೆ, ಮ್ಯೂಸಿಷಿಯನ್ಸ್ ಎಲ್ಲರೂ ಬಿಸಿ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ನಾವೆಲ್ಲ ಮುಗಿಸಿ ತುಂಬ ಕೆಲಸ ಹೊಡೆದು ಬಂದು ಇನ್ನೊಂದು ಪ್ರೆಸೆಂಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ.